हाय फ्रेंड्स, वेलकम टू माय चैनल। इवत नानु वेजिटेबल मिक्स अक्की शावगे उप्पिट्टन्न माड़ी तोरिस्ता इदिनी। तरकारीन उपयोगिसी शावगे उप्पिट्टु माडोद्रिंद रुचि मात्र तुंबाने चेन्नागिरुत्ते। ई तर रुचियाद अक्की शावगे उप्पिट्टन्न मनेयल्ली सुलभवागि हेगे माडोदु अंत नोडोण। मोदलु ओंदु पात्रेगे 1.5 लीटर नष्टु नीरन्न हाकोळ्ळोण। नीरिगे स्वल्प एण्णेन हाकोळ्ळोण। ईग नीरु बिसियागलि। ಈ ತರ ಎಣ್ಣೆ ಹಾಕೋಳೋದ್ರಿಂದ ಶಾವಿಗೆ ಸುಲಭವಾಗಿ ಬಿಡಿಬಿಡಿಯಾಗಿ ಬರುತ್ತೆ। ನಾನಿಲ್ಲಿ 200 ಗ್ರಾಂ ಅಕ್ಕಿ ಶಾವಿಗೆನ್ನ ತಗೊಂಡಿದ್ದೀನಿ। ಅಕ್ಕಿ ಶಾವಿಗೆನ್ನ ಬಿಸಿ ನೀರಿನ ಒಳಗೆ ಹಾಕೊಳ್ಳೋಣ। ಅಕ್ಕಿ ಶಾವಿಗೆನ್ನ ಪುಡಿ ಮಾಡಿ ಹಾಕೋಬೇಡಿ। ಅಕ್ಕಿ ಶಾವಿಗೆನ್ನ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಸಮಯ ಬೇಯಿಸ್ಕೋಬಾರದು। ಜಾಸ್ತಿ ಬೇಯಿಸ್ಕೊಂಡ್ರೆ ಶಾವಿಗೆ ಮೆತ್ತಗಾಗುತ್ತೆ, ಇದರಿಂದ ಶಾವಿಗೆ ಉಪ್ಪಿಟ್ಟು ಉದುರುದ್ರಾಗಿ ಬರೋದಿಲ್ಲ। ನೋಡಿ, ಶಾವಿಗೆ 80% ಬೆಂದಿದೆ। ಇಷ್ಟು ಬೆಂದಿದ್ರೆ ಸಾಕು, ಈಗ ಶಾವಿಗೆಯನ್ನ ಜಾಲರಿಗೆ ಹಾಕಿ ಸೋಸ್ಕೋಬೇಕು। ತಕ್ಷಣ ತಣ್ಣೀರನ್ನ ಶಾವಿಗೆ ಮೇಲೆ ಹಾಕೊಳ್ಳೋಣ। ಇದರಿಂದ ಶಾವಿಗೆ ಒಂದಕ್ಕೊಂದು ಅಂಟಿಕೊಳ್ಳಲ್ಲ। ಶಾವಿಗೆಯನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ। ಈಗ ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ। 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳೋಣ। ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಒಂದು 10 ಬೇಳೆ ಗೋಡಂಬಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ। ಗೋಡಂಬಿ ಫ್ರೈ ಆಗಿದೆ, ಒಂದು ಪ್ಲೇಟ್ ಗೆ ತೆಗೆದಿಟ್ಕೊಳ್ಳೋಣ। ಮತ್ತೆ ಅದೇ ಕಡಾಯಿಗೆ 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, ಉದ್ದದ ಹೆಚ್ಚಿದ 3 ರಿಂದ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 2 ಇಂಚು ತುರಿದ ಶುಂಠಿ ಹಾಕೊಳ್ಳೋಣ। ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು। ಸಣ್ಣದಾಗಿ ಹೆಚ್ಚಿದ 2 ಬಿಗ್ ಸೈಜ್ ಈರುಳ್ಳಿನ ಹಾಕೊಳ್ಳೋಣ। ಈರುಳ್ಳಿನ ಜಾಸ್ತಿ ಬೇಯಿಸ್ಕೋಬಾರದು, ಒಂದು ಅರ್ಧ ಭಾಗ ಬೇಯಿಸ್ಕೊಂಡ್ರೆ ಸಾಕು। ಈಗ 1/2 ಕಪ್ ಹಸಿ ಬಟಾಣಿ, ಸಣ್ಣದಾಗಿ ಹೆಚ್ಚಿದ 1 ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿದ 1/2 ಕಪ್ ಬೀನ್ಸ್, 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕಿ ಒಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ। ಈಗ ತರಕಾರಿ ಮತ್ತು ಉಪ್ಪು ಎಲ್ಲವನ್ನ ಮತ್ತೊಂದ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ಟೌನ ಲೋ ಫ್ಲೇಮ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ 5 ನಿಮಿಷ ತರಕಾರಿಯನ್ನ ಬೇಯಿಸ್ಕೊಳ್ಳೋಣ। ಈಗ ತರಕಾರಿ ಬೆಂದಿದೆ, ಈಗ ಶಾವಿಗೆನ ಹಾಕೊಳ್ಳೋಣ। ಸಣ್ಣದಾಗಿ ಹೆಚ್ಚಿದ 1/2 ಕಪ್ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣಿನ ರಸನ ಹಾಕೊಳ್ಳೋಣ। ಈಗ ನಿಧಾನವಾಗಿ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ಳಬೇಕು। ನೋಡಿ, ಶಾವಿಗೆ ಎಷ್ಟೊಂದು ಉದುರುದ್ರಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ। ವೆಜಿಟೇಬಲ್ ಮಿಕ್ಸ್ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ। ಇದನ್ನ ಒಂದು ಪ್ಲೇಟ್ ಗೆ ಸರ್ವ್ ಮಾಡ್ಕೊಳ್ಳೋಣ। ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ।